ಅತಿಹಾಳ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ವಿತರಣೆ ಹುಕ್ಕೇರಿ ತಾಲೂಕಿನ ಅತ್ತಿಹಾಳ ಗ್ರಾಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿ ಕೆಪಿಸಿಸಿ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಕಾಂಬ್ಳೆ ಅವರು ಅತ್ತಿಹಾಳ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಇಂದು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡುವ ಮೂಲಕ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅನ್ನೋ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸಮಯದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರಾದ ಸರ್ ಭಾಸ್ಕರ್ ಸರ್ ಮತ್ತು ಅಪ್ಪು ಸುತಾರ ಉಪಸ್ಥಿತರಿದ್ದರು ಇವತ್ತು ಅತ್ತಿಯಾಳ ಗ್ರಾಮದಲ್ಲಿರ್ತಕ್ಕಂಥ ಅತ್ತಿಯಾಳ ಶಾಲೆಗೆ ಭೇಟಿಯನ್ನು ಕೊಟ್ಟು ಮಕ್ಕಳಿಗೆ ಪಠ್ಯಪುಸ್ತಕವನ್ನು ವಿತರಣೆ ಮಾಡಿದ್ವಿ ಇದು ಕೇವಲ ಒಂದು ಅಳಿಲು ಸೇವೆ ಏನು ಯಾರೋ ಒಬ್ಬರು ಮುಟ್ಟಾಡ್ರ್ ಹೇಳ್ತಾರೆ ಸರ್ಕಾರಿ ಶಾಲೆಗಳು ಅಳಿವಿನ ಅಂಶದಲ್ಲಿದೆ ಅಂತ ನಾನು ಅವ್ರಿಗೆ ಹೇಳಕ್ ಇಷ್ಟ ಪಡ್ತೀನಿ ಈ ಸೂರ್ಯ ಚಂದ್ರ ಎಲ್ಲಿವರೆಗೂ ಬದುಕಿರುತ್ತದೋ ಅಲ್ಲಿವರೆಗೂ ಸರ್ಕಾರಿ ಶಾಲೆಗಳನ್ನ ಹಳಿ ಹಂಚಿನಲ್ಲಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಬಿಡೋದು ಇಲ್ಲ ಇದರ ಪರವಾಗಿ ನಾವು ಸತಾ ಸರ್ಕಾರಿ ಶಾಲೆಗಳ ಬೆಂಬಲಕ್ಕೆ ನಿಂತು ಸರ್ಕಾರಿ ಶಾಲೆಗೆ ನಿಂತು ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಕೂಡ ಓದಿದ್ದೀನಿ ಕಲ್ತಿದ್ದೀನಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಇವ ಇವತ್ತಿನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಈ ಮುಂದಿನ ದಿನಗಳಲ್ಲಿ ಎಷ್ಟೋ ಒಂದು ಹುದ್ದೆಯಲ್ಲಿ ಹೋಗ್ತಾರೆ ಆಫೀಸರ್ ಆಗ್ತಾರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಹೋಗ್ತಾರೆ ಆ ನಿಟ್ಟಿನಲ್ಲಿ ನಾವು ಸರ್ಕಾರಿ ಶಾಲೆಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಪ್ರತಿ ಎಲ್ಲ ಸರ್ಕಾರಿ ಶಾಲೆಗಳಿಗೂ ವಿಸಿಟ್ ಮಾಡಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಅಳಿಲ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನಾನು ಒಂದು ಸರ್ಕಾರಿ ಶಾಲೆ ನಾನು ಕಲ್ತಿರ್ತಕ್ಕಂಥ ಸರ್ಕಾರಿ ಶಾಲೆಯ ಮುಂದೆ ನಿಂತು ಸಪ್ತವನ್ನ ಮಾಡ್ತಾ ಇದ್ದೀನಿ ಈಗ ಕೇವಲ ಶಾಲೆಗಳಿಗೆ ನೀವು ಪೆನ್ನು ಪಠ್ಯಪುಸ್ತಕ ಹಟ್ಟ ನೀಡ್ತಾ ಇದ್ದಾರೆ ನನಗೆ ದೇವರು ಎಷ್ಟು ಶಕ್ತಿ ಕೊಡ್ತಾನೋ ಅಷ್ಟು ಮಟ್ಟಿಗೆ ನಾನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ದುಡಿತೀನಿ ಮಂಜುನಾಥ್ ಕಾಂಬಳೆ